हेलो एव्रीवन, वेलकम टू एसके रेसिपीज एंड टिप्स व्लॉग। इवत नानु क्याबेज पिकल यहाँ तर निम्गे नान तोरिस्तेने। तुम्बा ईजी आगे आवागले बेग बेगने माड्कोळ्ळबहुदु। दिडीर उप्पिनकाय अंत हेळ्तारल्ल आ तर तुम्बाने बेगने माडुवंतद्दु। ओके, स्टार्ट माडुव। मोदलिगे नानु मीडियम गात्रद क्याबेज अन्नु नोडि ई तर कट माडि हाकोंडिद्देने। ನಡೀತರ ಇದು ಒಂದು ಬಾಣಲೆ ಅಷ್ಟು ಆಗಿದೆ. ಇದಕ್ಕೆ ನಾನೀಗ ಒಂದು ಎರಡು ಮುಷ್ಟಿಯಷ್ಟು ಕಲ್ಲುಪ್ಪು ಹಾಕೊಳ್ತಾ ಇದ್ದೇನೆ. ಕಲ್ಲುಪ್ಪು ಇಲ್ಲಿ ಉತ್ತರ ಕರ್ನಾಟಕದ ಆಚೆ ಈ ಕಲರ್ ಸಿಗ್ತದೆ, ಬ್ರೌನ್ ಕಲರ್. ಇಲ್ಲದಿದ್ದರೆ ಬೇರೆ ಕಡೆ ಎಲ್ಲ ಬಿಳಿ ಕಲರ್ ಕೂಡ ಸಿಗ್ತದೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಪುಡಿ ಉಪ್ಪು ಇದ್ದವರು ಪುಡಿ ಉಪ್ಪು ಕೂಡ ಹಾಕ್ಕೊಳ್ಬೋದು. ಇದು ನಾನು ಎರಡು ಮುಷ್ಟಿಯಷ್ಟು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಇದನ್ನೊಂದು ಹತ್ತು ನಿಮಿಷಗಳ ಕಾಲ ಕಲಸಿಡುವ. ಆಗ ಕ್ಯಾಬೇಜಿದು ರಸ ಎಲ್ಲ ಪೂರ್ತಿಯಾಗಿ ಬಿಟ್ಕೊಳ್ತದೆ. ಯಾಕಂದರೆ ಉಪ್ಪಿನಕಾಯಿ ಮಾಡಿದ್ಮೇಲೆ ಅದು ರಸ ಬಿಟ್ಟರೆ ಪೂರ್ತಿಯಾಗಿ ನೀರಾಗಿಬಿಡ್ತದೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಉಪ್ಪಿನಲ್ಲೇ ಅದು ರಸ ಬಿಟ್ಕೊಳ್ಬೇಕು ಚೆನ್ನಾಗಿ. ಅಷ್ಟರವರೆಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಇಪ್ಪತ್ತು ಮೆಣಸನ್ನು ನಾನಿಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಇದೀಗ ಚೆನ್ನಾಗಿ ನೆಂದಿದೆ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಯಾವಾಗಲೂ ಉಪ್ಪಿನಕಾಯಿಗೆ ನಾವು ಬಿಸಿಯಾಗಿ ತಣ್ಣಗಾಗಿರುವ ನೀರನ್ನೇ ಉಪಯೋಗಿಸಬೇಕು. ಡೈರೆಕ್ಟಾಗಿ ತಣ್ಣಗೆ ನೀರನ್ನು ಉಪಯೋಗಿಸಬಾರ್ದು. ನಂತರ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಸಿಯಾಗಿ ಹಾಕಲಿಕ್ಕೆ ಹುರಿಲಿಕ್ಕಿಲ್ಲ. ಎರಡು ಸ್ಪೂನಷ್ಟು ಜೀರಿಗೆ, ನಂತರ ಮೂರು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಹಸಿಯಾಗಿಯೇ ಹಾಕ್ತಾ ಇದ್ದೇನೆ ಸಾಸಿವೆ. ನಂತರ ಇದಕ್ಕೊಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ನಂತರ ನೆನೆಸಿರುವಂತಹ ನೀರು ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು, ಯಾವಾಗಲೂ ಬಿಸಿ ಇರುವಾಗಲೇ ಹಾಕ್ಲಿಕ್ಕಿಲ್ಲ. ಇದನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ ರುಬ್ಬಿ. ಈಗ ಇದು ಹತ್ತು ನಿಮಿಷಗಳ ಕಾಲ ಆಗಿದೆ. ನಾನು ನಿಮಗೆ ತೋರಿಸ್ತೇನೆ, ಇದು ಚೆನ್ನಾಗಿ ರಸ ಬಿಟ್ಕೊಂಡಿರ್ತದೆ. ಇದನ್ನು ಚೆನ್ನಾಗಿ ನೋಡಿ ಈ ಥರ ಗೀಚಬೇಕು, ಹಿಂಡಬೇಕು ಚೆನ್ನಾಗಿ. ಅದರ ನೀರು ಪೂರ್ತಿಯಾಗಿ ಬಿಟ್ಕೊಳ್ಬೇಕು ಕ್ಯಾಬೇಜಿದು. ಅದು ಈ ಥರ ಗೀಚ್ತಾ ಇದ್ದರೆ ಅದು ಅಡಿಯಲ್ಲಿ ನೀರು ಬಿಟ್ಕೊಳ್ತದೆ. ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಬಿಟ್ಕೊಂಡಿದೆ ಚೆನ್ನಾಗಿ. ಇನ್ನು ಕೈಯಲ್ಲಿ ನಾವು ಹಿಂಡ್ತಾ ಹೋದರೆ ಮತ್ತು ತುಂಬಾ ನೀರು ಬಿಡ್ತದದು. ನೋಡಿ ಈ ಥರ ಚೆನ್ನಾಗಿ ಹಿಂಡಬೇಕು, ಕೈಯಲ್ಲಿ ಪ್ರೆಸ್ ಮಾಡಬೇಕು ಚೆನ್ನಾಗಿ. ಗಟ್ಟಿಯಾಗಿ ಪ್ರೆಸ್ ಮಾಡಿ ಪೂರ್ತಿಯಾಗಿ ನೀರು ಹೋದ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಇದೇ ರೀತಿ ಮಾಡಿಕೊಂಡು ತೆಗಿಬೇಕು ಅದರ ನೀರನ್ನು ಪೂರ್ತಿಯಾಗಿ. ನೋಡಿ ಚೆನ್ನಾಗಿ ಬರ್ತದದು ಹಿಂಡುವಾಗ, ಅದರ ನೀರು ಪೂರ್ತಿಯಾಗಿ ಬರ್ತದೆ. ನೋಡಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ನಾನಿದನ್ನು ಪೂರ್ತಿಯಾಗಿ ಹಿಂಡಿ ಹಾಕ್ಕೊಳ್ತೇನೆ ಎಲ್ಲವನ್ನು. ನೋಡಿ ಇದು ಹಾಕಿ ಇಟ್ಕೊಂಡಿದ್ದೇನೆ ನಾನು. ನೋಡಿ ಫುಲ್ ಡ್ರೈ ಇದೆ. ನೋಡಿ ಇಲ್ಲಿ ಅದರ ನೀರು ಬಿಟ್ಕೊಂಡಿದೆ. ಇದು ಬೇಡ, ಇದನ್ನು ಚೆಲ್ಲುವ. ನಂತರ ಇದಕ್ಕೆ ನಾನು ವಿನಿಗರ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈ ಬೌಲಲ್ಲಿ ನಾನು ವಿನಿಗರ್ ಮುಕ್ಕಾಲಷ್ಟು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಮುಕ್ಕಾಲು ವಿನಿಗರ್ ಹಾಕ್ತಾ ಇದ್ದೇನೆ ಇದರಲ್ಲಿ. ಇದನ್ನು ಹಾಕಿ ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೇನೆ. ಹಾಕಿ ನಂತರ ಇದನ್ನು ಕಲಸ್ಕೋಬೇಕು ಚೆನ್ನಾಗಿ. ಇದು ಬೆರಿಬೇಕು ಒಟ್ಟಿಗೆ, ಚೆನ್ನಾಗಿ ಕಲಸ್ಕೋಬೇಕು. ಇದು ಕಲಸಿ ಇಟ್ಕೊಂಡಿದ್ದೇನೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿಗೆ ಕ್ಯಾಬೇಜ್ ಪಿಕ್ಕಲ್ ರೆಡಿ ಆಯಿತು. ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಯಾವಾಗಲೂ ಪಿಕ್ಕಲ್ಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಇಂಗು ಹಾಕ್ಕೊಳ್ತಿದ್ದೇನೆ, ಇಂಗುವನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಂತರ ಕರಿಬೇವನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಈ ಒಗ್ಗರಣೆಯನ್ನು ಕೂಡ ಹಾಕುವಾಗ ಬಿಸಿಯಾದದ್ದನ್ನು ಹಾಕಬಾರ್ದು, ಪೂರ್ತಿ ತಣ್ಣಗಾದ್ಮೇಲೆ. ನೋಡಿ ಈ ಥರ ತಣ್ಣಗಾಗಬೇಕು, ಆಮೇಲೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಇದು ತಣ್ಣಗಾಗಿದೆ, ಈಗ ಹಾಕ್ಕೊಳ್ತಾ ಇದ್ದೇನೆ ನಾನು ಕ್ಯಾಬೇಜ್ ಪಿಕ್ಕಲಿಗೆ.
ಬಿಸಿ ಇರುವಾಗ ಹಾಕಬಾರ್ದು, ಬೇಗನೆ ಹುಳ ಬರ್ತದೆ. ಅದಕ್ಕೋಸ್ಕರ ಎಲ್ಲವನ್ನು ತಣ್ಣಗೆ ಮಾಡಿಯೇ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕಲಸಿದರೆ ಕ್ಯಾಬೇಜ್ ಪಿಕ್ಕಲ್ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ಯಾಬೇಜ್ ಪಿಕ್ಕಲ್ ಮಾಡ್ಬೋದು ಅಂತೇಳಿ. ಯಾವುದೇ ಫಂಕ್ಷನ್ಗೆ ಆವಾಗವಾಗಲೇ ಬೇಕಾದರೆ ಮಾಡ್ಕೊಳ್ಬೋದು. ತುಂಬ ಈಸಿ ಕೂಡ, ತುಂಬ ಟೇಸ್ಟಾಗಿರ್ತದೆ ಕೂಡ. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗಿಷ್ಟವಾದಲ್ಲಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸೈಡಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ಥ್ಯಾಂಕ್ ಯು.